ಆಶೀರ್ವಾದ ಮಾಡಂತ ಕಳಕಳಿಂದ ಮನವಿ ಮಾಡ್ತಿದ್ದೀನಿ. ನನ್ಗೊಂದ್ಸರಿ ನನ್ಗೊಂದ್ಸರಿ ನೋಡ್ರಿ, ನನ್ಗೆ ನನ್ನೊಂದ್ಸರಿ ಪರೀಕ್ಷೆ ಮಾಡ್ರಿ. ಕೆಲಸ ಮಾಡಿದ್ರೆ ಅವಾಗ ನೀವು ಮತ್ತೆ ಬದಲಾವಣೆ ಮಾಡಕ್ ಅವಕಾಶ ಸಿಗ್ತದೆ ನಿಮ್ಗೆ. ಅವಾಗ ಒಂದು ಅವಕಾಶ ನನಗೆ ಮಾಡಿಕೊಡ್ರಿ, ಯಾಕಂದ್ರೆ ಮತ್ತೆ ಮತ್ತೆ ನನಗೆ ಅವಕಾಶ ಸಿಗಲ್ಲ. ಈಗ ಅವಕಾಶ ಬಂದಿದೆ. ನಾನು ಅವರಂಗ ನನ್ನ ಕಳ್ಳತನ ಲೂಟಿಕೋರಾಗಲ್ಲ. ಅವ್ರ ಅಭಿವೃದ್ಧಿ ಇಬ್ಬರಿಗೂ ಮಾತ್ರ ಆಗಿದೆ. ಜನ ರೈತ ಮೂಲಕ ಬಡವರಿಗೆ ಏನೋ ಸೌಲಭ್ಯ ಏನು ಸಿಕ್ಕಿಲ್ಲ. ಅದಕ್ಕೆ ಈ ಸಲ ಕುಮಾರಸ್ವಾಮಿ ಒಳ್ಳೆ ಆಡಳಿತ ನೀಡ್ತಾನ. ನನಗೊಂದ್ಸಲ ಅವಕಾಶ ಮಾಡಿಕೊಡ್ರಿ. ನಿಮ್ಮ ಮನೆ ಮಗ ಆಗಿ ನಿಮ್ಮ ಮನೆ ಮುಂದೆ ನನ್ನ ತೀರ್ಸಂತ ಕೆಲಸ ಕಸ ಬೆಳೆದು ನಿಮ್ಮ ಜೊತೆಗೆ ಕೆಲಸ ಮಾಡಕ್ ಅಂತ ಹೇಳಿದ್ರು. ಅದಕ್ಕೆ ಅವೆಲ್ಲರೂ ಪ್ರತಿಯೊಬ್ಬರು ಕೂಡ ಇವತ್ತು ಬಿಜೆಪಿ ದುಡ್ಕೊಂಡ್ತಾರ ನೋಡ್ ಅಲ್ಲ, ಬಿಜೆಪಿ ರಗಡ್ ದುಡ್ಡಿಸ್ತಾರ. ಅದಕ್ಕೆ ಯಾವುದು ಮಾನ್ಯತೆ ನೀಡಬಾರ್ದು. ಇವತ್ತು ಅದು ಎಷ್ಟು ನೀಡ್ತಾಳ 500,000 ರೂಪಾಯಿ ಕೊಟ್ಟರೆ ಮುಂದೆ ಖರ್ಚು ಮಾಡಿದ್ರೆ ಹಾಳಾಗ್ತೀನಿ. ಅದಕ್ಕೆ ದಯಮಾಡಿ ಇವಾಗ ಇನ್ನೂ ಒಂದು ಹೇಳ್ತಾರೆ ಫುಟ್ಬಾಲ್ ಬರ್ತದೆ 800 ಕಿಲೋಮೀಟರ್ ಅಂತ. ಅದು ಯಾರು ಕೇಳ್ತಾರೆ ನನ್ನ ಆ ಫುಟ್ಬಾಲ್ ಎಡ್ಕೊಂಡ್ರೆ ಜರ್ಸಿ ಹಾಕಿ ರಗತ್ತು ಬರಂಗ ಏನು ಬಿಟ್ಬಿಡ್ತಾರೆ. ಹೊಳ್ಳಿ ಒಳ್ಳೆ ಬ್ಯಾಲ್ ನೀವು ಹೊಡೆಯಬೇಕಂತ ನಾನು ಬಿಡ್ತಾ ಹೊಳ್ಳಿ. ಅದಕ್ಕೆ ಆ ಫುಟ್ಬಾಲ್ ವಿಷಯ ಎತ್ಬಾರ್ದು. ಫುಟ್ಬಾಲ್ ಎಂತ ಅದಕ್ಕ ಈ ಭಾಗ ಸ್ವಲ್ಪ ಫುಟ್ಬಾಲ್ ಐತೆ ಅವ ಆದ್ರೆ ಏರಿಯಲ್ಲಿ ಬರೀ ಹಿಂಡೆ ಕಟ್ ಆಯ್ತಲ್ಲ ಹಿಂಡಿ ಕೇಳಕ ರೆಡಿಯಾಗ ಮಂದಿ ಹಿಂಡಿ ಕೇಳಿ ಎಲ್ಲರ ಮೇಲೆ ಪಾರಾಯ ಬೇಡಲ್ಲ. ಮೂರು ಪಕ್ಷದಾಗ ಎಲ್ಲರ ಮೇಲೆ ಕಾಂಗ್ರೆಸ್ ನಗರ ಮೇಲೆ ಬಿಜೆಪಿ ಫುಟ್ಬಾಲ್ ಮೇಲೆ ಆದ್ರೆ ಸಂಜೆ ಮುಂದೆ ಮಾತ್ರ ನಮ್ ತೊಂದರೆ ಬಂದು ಇಕ್ಕೆ ಎಲ್ಲರ ಆರ ಬಹಳ ಪ್ರಾಮಾಣಿಕದಿಂದ ದಯಮಾಡಿ ನಮ್ಮ ನಮ್ಮಲ್ಲಿ ಇಂತ ಜನ ಮತ್ತು ನಿಮ್ದೇ ದುಡ್ಡೆ ಇವರೆಲ್ಲ ಮಾಡಿದ್ರು. ಒಬ್ಬ ಅಧಿಕಾರಿಯಾಗಿ ಚುನಾವಣೆ ನಿಲ್ಲಕ್ ಬಂದು 100 ಕೋಟಿ ಖರ್ಚು ಮಾಡ್ಬಿಡ್ತಂದ್ರ ಎಲ್ಲಾದ್ರು ಫ್ರಾಡ್ ಮಾಡ್ರಿ. ನಾವು ಉದ್ಯೋಗಸ್ಥರು ಇದ್ದಾರೆ ನಿಲ್ಲಕ್ ಕಷ್ಟ ಐತೆ. ಒಬ್ಬ ಅಧಿಕಾರಿ ಒಂದೇ ಮನಪ್ಪ ಒಂದಯ್ಯ ಎಲ್ಲ ಒಂದೇ ಫೋಕಸ್ ಕೆಲಸ ಮಾಡ್ಕೊಂಡು ಅದಕ್ಕೆ ಬಂದಾರ ದಯಮಾಡಿ ಕಿವಿ ಕೊಡಕೋಬಾರ್ರಿ. ಅದಕ್ಕೆ ನನ್ನ ಗುರುತು ಭತ್ತ ಹೊರಭತ್ತ ಮೇಳೆ ಚಿಹ್ನೆ ನನ್ನ ಕ್ರಮ ಸಂಖ್ಯೆ 4 ನಂಬರು ನನ್ನ ಫೋಟೋ ಇರ್ತೈತೆ. ದಯಮಾಡಿ ಎಲ್ಲರೂ ನಾಗರಪುರದ ಅಂದರು ಬಹಳ ಅತ್ಯಂತ ಪ್ರೀತಿಯಿಂದ ಕಂಡಿದ್ರಿ. ನಿಮ್ಮ ಉಸ್ತಾ ನೋಡಿದ್ರೆ ಎಂದೆಂದೂ ಕೈ ಬಿಡಲ್ಲ. ನಿಮ್ಗೆ ಏನ್ 4 ಬೂತ್ವ 4 ಬೂತ್ ನಿಮ್ಗೆ ನನಗೆ 2 ಬೂತ್ ಬರ್ತಾವ 2 ಬೂತ್ ಕೂಡ ನಮ್ ಲೀಡ್ ಮಾಡಿಕೊಂಡ ಭರವಸೆ ಕಂಡು ಕಾಣ್ತೈತೆ. ಅದಕ್ಕೆ ನಾವೆಲ್ಲರೂ ಸೇರ್ಕೊಂಡ ದಯಮಾಡಿ ನಾನು 2 ಬಾರಿ ಸೋತಿದ್ದೀನಿ. ಇದು ಒಂದು ಸರಿ ನಿಮ್ಮಲ್ಲಿ ಮತ್ತೆ ಕಳ್ಕೊಳ್ಳೋ ಮನೆ ಮಾಡ್ತೀನಿ. ನಿಮ್ ಕಾಲು ಮುಂದೆ ಬಿಡ್ಕೊಂತೀನಿ. ಎಲ್ಲ ತಾಯಂದ್ರ ಎಲ್ಲರಿಗೆ ಆಶೀರ್ವಾದ ಮಾಡಿ ಅಂತ ಹೇಳಿ ಎಲ್ಲ ಹಿರಿಯರಿಗೆ ಆಶೀರ್ವಾದ ಮಾಡಂತ 2 ಮಾತು ಹೇಳಿ ಮುಗಿಸ್ತೀನಿ. ಇದು ಒಂದು ಇನ್ನೋ ವಿಚಾರ ಯಾವುದೇ ರೀತಿ ಈ ಗ್ರಾಮದ ಕೈ ಹಿಡಿದ್ರೆ ಬಿಡಲ್ಲ. ಇವತ್ತು ನಮ್ಮ ತಾಲೂಕು ಅಧ್ಯಕ್ಷ ಮಂಗಪ್ಪ ಅಧ್ಯಕ್ಷರಿ ತಾಲೂಕು ಅಧ್ಯಕ್ಷ ಮಾಡ್ಬೇಕಾರ ತಾಲೂಕು ಮೆಂಬರ್ ಮಾಡಿ ತಾಲೂಕು ಪತ್ರ ಅಧ್ಯಕ್ಷ ಮಾಡ್ರಿ. ನಾನು ಒಳ್ಳೆ ತಾಲೂಕು ಅಧ್ಯಕ್ಷ ಮಾಡಿನಿ. ಆ ರೀತಿ ನನ್ನ ಆಶೀರ್ವಾದ ಮಾಡಿ ಕೆಲಸ ಅಂತ ಇವತ್ತು ಭಾವಿಸ್ತಾ ಇದ್ದೀನಿ. ಅದಕ್ಕೆ ಅತ್ಯಂತ ಕಳಕಳಿಂದ ಮನೆ ಮಾಡ್ತೀನಿ. ಇವತ್ತೆಲ್ಲರೂ ಸೇರಿ ಕಾಟ ಇದೇ ರೀತಿ ಇದೇ ಭಾವನ ಸದಾ ಏನು ನಮ್ಮ ಮೇಲೆ ಅಂತ ಹೇಳಿ ಮತ್ತೊಮ್ಮೆ ಕಳಕಳಿಂದ ಮನೆ ಮಾಡ್ಕೊಂಡು ನಾನು 2 ಮಾತು ಕೇಳಿ ಮಾಡ್ತೀನಿ. ಜೈ ಜೈ ಜೆಡಿಎಸ್ ಪಕ್ಷಕ್ಕೆ.